ರಾಜ್ಯ ರಾಜಕಾರಣಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ರೀಎಂಟ್ರಿ ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕೊಳ್ಳೇಗಾಲ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡೆಯಲು ಕೈನಾಯಕರು ತಂತ್ರವನ್ನ ರೂಪಿಸುತ್ತಿರುವಂತದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಕೊಳ್ಳೇಗಾಲದಿಂದ ಧ್ರುವ ಕಣಕ್ಕೆ ಇಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಎನ್ ಮಹೇಶ್ ಕಣಕ್ಕಿಳಿದರೆ ಕಾಂಗ್ರೆಸ್ನಿಂದ ಧ್ರುವ ಅಖಾಡಕ್ಕೆ ಧುಮುಕುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಎಆರ್ ಕೃಷ್ಣಮೂರ್ತಿಗೆ ವರ್ಚಸ್ಸು ಇಲ್ಲದ ಕಾರಣ ತಾವೇ ಅಖಾಡಕ್ಕೆ ಇಳಿಯಲು ನಿರ್ಧಾರ ಮಾಡಿದ್ದು. ಧ್ರುವನಾರಾಯಣ್ ನಿರ್ಧಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕೊಳ್ಳೇಗಾಲ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಧ್ರುವಗೆ ಡಿಕೆಶಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತ ಕಾಂಗ್ರೆಸ್ ಸಭೆಯಲ್ಲಿ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಕೊಳ್ಳೇಗಾಲ ಕ್ಷೇತ್ರದಿಂದ ಧ್ರುವನಾರಾಯಣ್ ಕೂಡ ಆಯ್ಕೆಯಾಗಿದ್ದು ಇದೀಗ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ರೀಎಂಟ್ರಿ ಕೊಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಬಸಪ್ಪ ಇದ್ದಾರೆ. ವಿನಯ್, ಕಳೆದ ಬಾರಿ ಕೈ ತಪ್ಪಿದಂತಹ ಎರಡು ಕ್ಷೇತ್ರಗಳನ್ನ ಮರಳಿ ಪಡೆಯುವ ಪ್ರಯತ್ನದಲ್ಲಿ ಇದೀಗ ಕಾಂಗ್ರೆಸ್ ಇರುವಂತದ್ದು, ಮತ್ತೆ ಧ್ರುವನಾರಾಯಣ್ ರಾಜ್ಯ ರಾಜಕಾರಣಕ್ಕೆ ಧುಮುಕಲಿದ್ದಾರಾ ಅಂತ. ಈ ಒಂದು ವಿಚಾರ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದಿಂದ ಆ ಧ್ರುವನಾರಾಯಣ್ ಕಣಕ್ಕಿಳಿತಾರ ಅನ್ನೋದು ಒಂದು ಕುತೂಹಲ ಇದೀಗ ಎದ್ದು ಕಾಣ್ತಾ ಇರುವಂತದ್ದು. ಕೊಳ್ಳೇಗಾಲ ಮತ್ತು ಗುಂಡ್ಲುಪೇಟ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಕೈನಾಯಕರು ಕೂಡ ಮುಂದಾಗಿರುವಂತದ್ದು. ಕಳೆದ ಬಾರಿ ಕೈ ತಪ್ಪಿದ ಎರಡು ಕ್ಷೇತ್ರಗಳನ್ನು ಕೂಡ ಇದೀಗ ಮರಳಿ ಪಡೆಯಲಿಕ್ಕೆ ಕಾಂಗ್ರೆಸ್ ಸತಿತಂತ್ರವನ್ನ ಓಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲ್ಲಿಯೂ ಕೂಡ ಕೊಳ್ಳೇಗಾಲ ಕ್ಷೇತ್ರದಿಂದ ಆ ಧ್ರುವನಾರಾಯಣ್ ಅವರು ಆಯ್ಕೆಯಾಗಿದ್ರು. ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಚಾಮರಾಜನಗರದಿಂದ ಸಂಸದರಾಗಿ ಧ್ರುವನಾರಾಯಣ್ ಆಯ್ಕೆಯಾಗಿದ್ರು. ಇದೀಗ ಅದೇ ತಂತ್ರಗಾರಿಕೆಯನ್ನ ಮುಂದುವರಿಸಿದ್ದು ಧ್ರುವನಾರಾಯಣ್ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಜೆಪಿಯಿಂದ ಎನ್ ಮಹೇಶ್ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಇಂದ ಧ್ರುವನಾರಾಯಣ್ ಕೂಡ ಕಣಕ್ಕಿಳಿತಾರೆ ಅನ್ನೋ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯ ರಾಜಕಾರಣಕ್ಕೆ ಧ್ರುವನಾರಾಯಣ್ ರೀಎಂಟ್ರಿ ಆಗ್ತಾರೆ ಅನ್ನೋ ಒಂದು ಕುತೂಹಲಕರ ವಿಚಾರ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕೊಳ್ಳೇಗಾಲ ಕ್ಷೇತ್ರವನ್ನ ಮತ್ತೆ ಕೈ ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆ ನಡೀತಾ ಇದೆ. ಏನೋ ಎಆರ್ ಕೃಷ್ಣಮೂರ್ತಿಗೆ ವರ್ಚಸ್ಸು ಇಲ್ಲದ ಕಾರಣ ತಾನೇ ಒಂದು ಅಖಾಡಕ್ಕೆ ಇಳಿದು ಧ್ರುವನಾರಾಯಣ್ ಅವರು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮಿಂಚಲಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಧ್ರುವನಾರಾಯಣ್ ನಿರ್ಧಾರಕ್ಕೆ ನಿನ್ನೆ ನಡೆದಂತ ಒಂದು ವಿಭಾಗೀಯ ಮಟ್ಟದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಿನ್ನೆ ಈ ಒಂದು ವಿಚಾರ ಚರ್ಚೆ ಆದಾಗ ಡಿಕೆ ಶಿವಕುಮಾರ್ ಅವರು ಧ್ರುವನಾರಾಯಣ್ ಅವ್ರಿಗೆ ಈ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಯಾಕಂದ್ರೆ ಕೊಳ್ಳೇಗಾಲ ಚಾಮರಾಜನಗರ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತಂದ್ರೆ ಧ್ರುವನಾರಾಯಣ್ ಕಣಕ್ಕೆ ಇಳಿಬೇಕು ಅನ್ನೋದು ಕೂಡ ಡಿಕೆ ಶಿವರ ಒಂದು ಆಶಯ ಆಗಿತ್ತು. ಆ ನಿಟ್ಟಿನಲ್ಲಿ ಧ್ರುವನಾರಾಯಣ್ ಅವ್ರಿಗೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗುವಂತೆ ಡಿಕೆ ಶಿವಕುಮಾರ್ ಸಲಹೆಯನ್ನ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲಿ ಈ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಲಿಖಿತ ಈಗಾಗಲೇ ಬಿಎಸ್ಪಿ ಇಂದ ಉಚ್ಚಾಟನೆಯಾಗಿದ್ದಂಥ ಎನ್ ಮಹೇಶ್ ಕೂಡ ಬಿಜೆಪಿಗೆ ಸೇರ್ಪಡೆಗೊಳ್ಳುವಂಥ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಬಿಜೆಪಿಗೆ ಟಾಂಗ್ ಕೊಡೋದಕ್ಕೆ, ಎನ್ ಮಹೇಶ್ಗೆ ಎದುರಾಳಿಯಾಗಿ ನಿಲ್ಲೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ ಅಂತ. ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಒಂದ್ ರೀತಿಯ ಕುತೂಹಲಕಾರಿ. ಯಾಕಂದ್ರೆ ಈಗಾಗಲೇ ಎನ್ ಮಹೇಶ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರೆ ನಾನು ಬಿಜೆಪಿಯನ್ನ ಸೇರ್ಪಡೆಗೊಳ್ತೇನೆ, ನನ್ನ ರಾಜಕೀಯ ಭವಿಷ್ಯ ಜೊತೆಗೆ ಕ್ಷೇತ್ರದ ಜನರ ಒತ್ತಾಸೆ ಮೇರೆಗೆ ನಾನು ಬಿಜೆಪಿಯನ್ನ ಸೇರ್ಪಡೆಗೊಳ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದು. ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಕಾಂಗ್ರೆಸ್ ಕೂಡ ಮತ್ತೆ ಅಲ್ಲಿ ಪಕ್ಷವನ್ನ ಬಲಿಷ್ಠ ಮಾಡ್ಲಿಕ್ಕೆ ಸಂಘಟನೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಎನ್ ಮಹೇಶ್ ಅವರು ಬಿಎಸ್ಪಿ ಅಂತ ಇರೋದು ಈಗಾಗಲೇ ಬಿಜೆಪಿಗೆ ಏನಾಗ್ತಾ ಇದಾರೆ, ಈ ಒಂದು ಪರಿಸ್ಥಿತಿಯನ್ನ ಸದುಪಯೋಗಪಡಿಸಬೇಕು ಅಂತ ಕಾಂಗ್ರೆಸ್ ಕೂಡ ತನ್ನದೇ ಆದಂತ ಪ್ರತಿತಂತ್ರವನ್ನ ಓಡ್ತಾ ಇರುವಂತದ್ದು. ಆ ಒಂದು ಜಾಗದಲ್ಲಿ ಬಿಎಸ್ಪಿಯಿಂದ ಆಯ್ಕೆಯಾಗಿದ್ದಂತ ಎನ್ ಮಹೇಶ್ ಕಳೆದ ಕೆಲವು ದಿನಗಳಿಂದ ಬಿಎಸ್ಪಿಯಿಂದ ಕೂಡ ದೂರವಾಗಿದ್ರು, ಸ್ವತಂತ್ರವಾಗಿದ್ದಂತ ಅವರು ಇದೀಗ ಬಿಜೆಪಿ ಸೇರ್ಪಡೆ ಆಗ್ತಾ ಇರುವಂತದ್ದು. ಈ ಒಂದು ಪರಿಸ್ಥಿತಿಯನ್ನ ತಮ್ಮ ಲಾಭಕ್ಕೆ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಕೂಡ ಆ ಒಂದು ಕ್ಷೇತ್ರಕ್ಕೆ ಪ್ರಬಲವಾದ ನಾಯಕರನ್ನ ಇಳಿಸುವ ಮೂಲಕ ಆ ಒಂದು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಕಷ್ಟು ಪ್ರತಿತಂತ್ರಗಳನ್ನ ಆಗ್ತಾ ಇರುವಂತದ್ದು. ಅದರ ಒಂದು ಭಾಗವಾಗಿ ಈ ಒಂದು ಚಾಮರಾಜನಗರ ಭಾಗದಲ್ಲಿ ಕೊಳ್ಳೇಗಾಲ ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಈ ಎರಡು ಭಾಗಗಳನ್ನ ಮತ್ತೆ ಕಾಂಗ್ರೆಸ್ಗೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನ ಮಾಡ್ತಾ ಇದೆ. ಲಿಖಿತ ಧನ್ಯವಾದ ವಿನಯ್ ಬಸಪ್ಪ ತಮ್ಮೆಲ್ಲ ಮಾಹಿತಿಗೆ.